ಒಂದು ಕರ್ನಾಟಕ ರಾಜ್ಯದಲ್ಲಿ 40% ಭ್ರಷ್ಟಾಚಾರ ತಾಂಡವ ಆಡ್ತಾ ಇರೋದಕ್ಕೆ ದಿನೇ 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 ಸಾಕ್ಷಿಗಳು ಈಚೆ ಬರ್ತಾ ಇದೆ. ಪ್ರತಿ ದಿನ ಒಂದಲ್ಲ ಒಂದು ವಿಚಾರ ಬಹಿರಂಗವಾಗಿ ಜನರ ಗಮನಕ್ಕೆ ನೊಂದಂತ ಜನರು ಸರ್ಕಾರದಲ್ಲಿ ಭಾಗಿಯಾಗಿರುವಂತಹ ಮಂತ್ರಿಗಳು ಶಾಸಕರು ಬಿಜೆಪಿಯ ಕಾರ್ಯಕರ್ತರು ಎಲ್ಲರೂ ಕೂಡ ಅವರ ನೊಂದ ಮನಸ್ಸನ್ನ ಬಿಚ್ಚಿ ಹೇಳ್ತಾ ಇದ್ದಾರೆ. ಕಳೆದ 2-3 ದಿನದ ಹಿಂದೆ ಕೆಆರ್ ಪುರ ಕ್ಷೇತ್ರದಲ್ಲಿ ಒಬ್ಬ ನಂದೀಶ್ ಎಂಬ ಇನ್ಸ್ಪೆಕ್ಟರ್ ಆತ್ಮಹತ್ಯೆ ಅಂತೇಳಿ ಸಾರ್ವಜನಿಕವಾಗಿ ಹಾರ್ಟ್ ಅಟ್ಯಾಕ್ ಆಯಿತು ಅಂತ ಹೇಳಿ ಬಹಿರಂಗವಾಗಿ ತಿಳಿಸಿದ್ದಾರೆ. ಇದು ಹಾರ್ಟ್ ಅಟ್ಯಾಕ್ ಅಲ್ಲ, ಸರ್ಕಾರ ಮಾಡಿದಂತ ಒಂದು ಕೊಲೆ ಅನ್ನೋದನ್ನ ಸರ್ಕಾರದ ಮರ್ಡರ್ ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೇನೆ. ಮೊನ್ನೆ ಸಚಿವರಾದಂತ MTV ನಾಗರಾಜ್ ರವರೇ ಜತೆಯಲ್ಲಿದ್ದಂತ ಪೊಲೀಸ್ ಅಧಿಕಾರಿಗಳಿಗೆ ಮತ್ತು ಅವರ ಕಾರ್ಯಕರ್ತರಿಗೆ ಹೋಗಿ ನೋಡಿ ಈಚೆ ಬರುವಂತ ಸಂದರ್ಭದಲ್ಲಿ ನೇರವಾಗಿ 70-80 ಲಕ್ಷ ಕೊಟ್ಟು ಎಲ್ರಿ ಅವನು ತರೋದು